ಯಾರ ಗೊತ್ತಿಲ್ಲ ನಮಗ, ಡೈಲಿ ನನ್ನ ಜೇಬಲ್ 1000 ರೂಪಾಯಿ ಇರ್ತಾವ್ರೆ, ಯಾರು ಅಂತ ಗೊತ್ತಾಗ್ಬಿಟ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಶ್ರುತಿ, ಇದ್ಯಾಕೆ ಹಿಂಗ್ ಕುಣಿತಾವನಲ್ಲ, ಯಾರು 1000 ರೂಪಾಯಿ ಎತ್ಕೊಂಡ್ಬಿಟ್ಟಿದಾರಂತ ಯಾರೇ? ನಂಗ್ ಗೊತ್ತಿಲ್ಲಪ್ಪ, ನಾನ್ ಬರೀ 500 ರೂಪಾಯಿ ಎತ್ಕೊಂಡೆ ಅಷ್ಟೇ. ನಾನ್ 500 ರೂಪಾಯಿ ಎತ್ಕೊಂಡ್ಬಿಟ್ಟೆ ಕಣೆ. ಹೌದಾತೆ, ಇನ್ ಮ್ಯಾಲ ಇಬ್ರು ಒಟ್ಟಿಗೆ ಕದೇ ಅಣ್ಣ ಕಣೆ, ನಿನ್ಗರ್ದ ನನ್ಗರ್ದ ಕಣೆ. ಸರಿ ಸರಿ. ಶ್ರುತಿ ಓದ ಕಣೆ, ಸ್ನಾನ ಇವಾಗ ಕರೆಕ್ಟ್ ಟೈಮ್ ನಡೆ, ದುಡ್ಡು ಎತ್ಕೊಬರ್ಕು. ಸರಿ ಬನ್ನಿ ಅಕ್ಕ. ಶ್ರುತಿ ಸ್ನಾನದಿಂದ ಬರೋಷ್ಟ ನೋಡೆ ಎತ್ಕೊಂಬ, ಅದೆಷ್ಟು ಮುಡ್ಕಿದಾನೆ. ವಾ ಶ್ರುತಿ, ನನ್ ಮಗ ಇವತ್ತು ದುಡ್ಡೇ ಇಟ್ಟಿಲ್ವಲ್ಲೇ. ಅದೇ ಈ ದುಡ್ಡು ನಂಬ್ಕೊಂಡು ಏನೇನ ಪ್ರಾಣಕ್ಕಿದೆ ಎಲ್ಲ ಹಾಳಾಯ್ತು. ಶ್ರುತಿ ಇವತ್ತಿಂದು ನಾಳಕ್ಕೆಲ್ಲ ಒಟ್ಟಿಗೆ ಕದ್ ಬಿಡೋಣ, ಈಗ ಹೋಗೋಣ ಬಾರೆ. ನಂಗೆ ಗೊತ್ತಿತ್ತು ಡೈಲಿ ನನ್ನ ಜೋಬಲ್ಲಿ ಯಾರೋ ದುಡ್ಡು ಇರ್ತಾವ್ರೆ ಅಂತ, ಆದ್ರೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ದೇವ್ತಾ ಇದೀರ ಅಂತ ಗೊತ್ತಿರ್ಲಿಲ್ಲ. ನನ್ ಜೋಬಲ್ ಡೈಲಿ ದುಡ್ಡು ಕದಿಯೋಣ ಬರ, ನಿಮ್ಗೇನು ಅಂತ ನೀವ್ ಕೇಳಿದೆಲ್ಲ ತಂದ್ಕೊಡ್ತಿಲ್ವಾ? ಮನೆಗೇನು ತಂದಾಕ್ತಿಲ್ವಾ? ನಾನು ಬರೀ ರೇಷನ್ ತಂದಾಕ್ಬಿಟ್ರೆ ಆಗ್ಬಿಡುತ್ತ, ಹೆಣ್ಮಕ್ಳು ಸ್ವಂತ ಖರ್ಚು ಅದು ಇದು ಅಂತ ಇರಲ್ವಾ, ಮೇಕಪ್ ಐಟಮ್ಸ್ ಅದು ಇದು ಅಂತ ಅದಕ್ಕೆ ಕದೀತೀವಿ. ನೀವೇನೋ ದುಡ್ಡನ್ನ ಜೇಬಿಂದ ಎತ್ಕೊಂಡು ಈಸಿಯಾಗಿ ಖರ್ಚು ಮಾಡ್ಬಿಡ್ತೀರಾ? ಅಲ್ಲೊಂದ್ ತಿಂಗ್ಳು ಕೆಲಸ ಮಾಡಿ ಸಂಬಳ ತರೋದಕ್ಕೆ ನಮ್ಮ ಹೆಣ ಬಿದ್ದೋಗಿರುತ್ತೆ. ಇಬ್ರು ಒಂದ್ ತಿಂಗ್ಳು ಹೊರಗಡೆ ಕೆಲಸ ಮಾಡಿ ದುಡ್ಡು ತಗೋಬನ್ನಿ, ಗೊತ್ತಾಗುತ್ತೆ ದುಡ್ಡದ ಮೇಲೆ ಏನು ಅಂತ. ಹಂಗಾರ ನಾವ್ ಕೆಲ್ಸ ಮಾಡ್ನರ್ದಂಗ್ ಕಾಣಿಸ್ತಾ ಇದೀವ, ಒಯ್ತೀವಿ ಕಂಡ್ಲೆ ನಾಳೆ ಇಲ್ಲ, ಒಂದ್ ತಿಂಗ್ಳು ಕೆಲ್ಸ ಮಾಡ್ಬಿಟ್ಟು ನಿನ್ ಮಕ್ಕಳ ಮೇಲೆ ತಂದ್ ಬಿಸಾಕ್ತಿವ ದುಡ್ಡ ನೋಡ್ಕೊ ಬಾರೆ. ಶ್ರುತಿ ಹೋಗಣ, ಹೋಗಿ ಹೋಗಿ, ನಾನು ನೋಡ್ತೀನಿ ಅದೇನ್ ದಬಾಗ್ತೀರಾ ಅಂತ. ಸಹಾಯಕ್ಕೆ ಹೆಲ್ಪ್ ಮಾಡಿರೋ ನಮ್ಮ ಎಲ್ಲಾ ವ್ಯೂವರ್ಸ್ ಗುರು ತುಂಬಾ ಥ್ಯಾಂಕ್ಸ್. 1 ರೂಪಾಯಿಯಿಂದ 500 ರೂಪಾಯಿ ಎಲ್ಲರೂ ಡೊನೇಟ್ ಮಾಡಿದ್ದೀರಿ, ಅದಕ್ಕೆ ನಾವು ಸ್ವಲ್ಪ ಸೇರ್ಸಿ ಬರ್ತೀವಿ, ಒಂದು ಸಹಾಯ ಮಾಡಿದೀವಿ. ಇದೇ ರೀತಿ ಲಾಸ್ಟ್ ಟೈಮ್ ಜನಸ್ನೇಹಿ ಆಶ್ರಮಕ್ಕೆ ನಾವು 14,000 ರೂಪಾಯಿ ಒಂದು ಸಹಾಯ ಮಾಡಿದ್ವಿ, ಇಲ್ಲಿ ಒಂದು 26,000 ರೂಪಾಯಿ ಒಂದು ಸಹಾಯ ಮಾಡಿದೀವಿ, ಇನ್ನು ನೆಕ್ಸ್ಟ್ ಆಶ್ರಮಕ್ಕೆ 30,000, ಅದು ನೆಕ್ಸ್ಟ್ 1,00,000, ಈ ರೀತಿ ಹೆಚ್ಚಿನದಾಗಿ ಮಾಡ್ಬೇಕು ಅಂತ ನಮ್ಮ ಇಷ್ಟ. ಸೊ ಅದಕ್ಕೆ ಎಲ್ರಿಗೂ ನಿಮ್ ಸಪೋರ್ಟ್ ಬೇಕು, ಇಡೀ ಕರ್ನಾಟಕದ ಎಲ್ಲಾ ಆಶ್ರಮಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಆಸಕ್ತಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ ಸಪೋರ್ಟ್ ಹೀಗೆ ಇದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಆಶ್ರಮಗಳನ್ನ ನಾವು ಬರ್ತೀವಿ, ಸಿಗ್ತೀವಿ ಅಂತ ಹೇಳ್ತಾ ಒಳ್ಳೇದಾಗಿ ಸರ್. ನಿಮ್ಗೆ ಎಲ್ಲ ಎತ್ಕೊಂಡಿದ್ದೇನವ? ಸರಿ ನಡಿ ಹೋಗೋಣ. ಏನು ಅತ್ತೆ ಸೊಸೆ ಸವಾರಿ ಎಲ್ಲ ಉಂಟೈತೆ? ನಮ್ ಕೈಲಿ ಏನು ಆಗುದಿಲ್ಲ ಅಂದಲ್ಲಪ್ಪ, ಇವತ್ತು 1ನೇ ತಾರೀಕಲ್ವಾ, ಅದಕ್ಕೆ ಕೆಲ್ಸಕ್ಕೆ ಹೋಯ್ತಾವಿ, ತಂದ್ ಬಿಸಾಕ್ತಿವಿ ಸಂಬಳ ನಿನ್ಗೆ. ನಾನು ನೋಡ್ತೀನಿ, ಹೋಗಿ ಬರೋಗಿ. ಶ್ರುತಿ ಆ ಕೆಲ್ಸದಲ್ಲಿ ತುಂಬಾ ಮೋಸ ಕಣೆ, ಒಬ್ರಿಗೊಂತಾರ ಒಬ್ರಿಗೊಂತಾರ ಮಾಡ್ತಾರ ಕಣೆ. ಮೂವತ್ತೇ ಬರೀ ಮೋಸನೆ. ಬಾ ನಾಳೆಯಿಂದ ಬೇರೆ ಕಡೆ ಎಲ್ಲಾರು ನೋಡ್ಕೊಂಡ ಹೊಸ ಕೆಲ್ಸನ. ಇದೇನೆ 1ನೇ ತಾರೀಕಿಂದ ಕೆಲ್ಸಕ್ಕೆ ಹೋಗ್ತೀವಿ ಅಂತ 1 ಅವರ್ ವಾಪಸ್ ಬಂದಿದ್ರಾ? ಇಷ್ಟ ಬೇಗ ಕೆಲ್ಸ ಮುಗ್ದೋಯ್ತಾ? ಇಲ್ಲ ರೀ, ಒಂದೊಂದ್ ಸರಿ ಇಲ್ಲ, ಒಬ್ರಿಗೊಂತಾರ ಒಬ್ರಿಗೊಂತಾರ ಮಾಡ್ತಾರ, ಅದಕ್ಕೆ ಬಂದ್ಬಿಟ್ಟು. ಅಂತದೇನ್ ಮಾಡಿದ್ರು ಮಗ? ಇವತ್ತು 1ನೇ ತಾರೀಕಲ್ವಾ, ಎಲ್ಲರಿಗೂ ಸಂಬಳ ಕೊಡ್ತವ್ರೆ, ನಮ್ ಕೊಟ್ಟೆ ಅಲ್ಲ ಅದಕ್ಕೆ ಬಂದ್ಬಿಟ್ಟ ಕಣಪ್ಪ. ಏನ್ರಿ ಇದು, ಏನ್ರಿ ಇದು, ಏನ್ರಿ ಇದು.